ಚೀಲ ಡಿಕೋ ಹಾಕಿನೇ ಇದು ಅಕ್ಕಿ ಚೀಲ ಡಿಕೋ ಹಾಕಿನೇ ಇದು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರಿ ವಿರೋಧಿ ಸಂಸ್ಥೆ ವತಿಯಿಂದ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಹಕ್ಕಿ ಸಾಗಣೆ ಪೊಲೀಸರ ವಶಕ್ಕೆ. ಹೌದು ವೀಕ್ಷಕರೇ, ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಕನಕಪುರ ಘಟಕ ಪದಾಧಿಕಾರಿಗಳು ಖಚಿತ ಮಾಹಿತಿ ಆಧರಿಸಿ ಡಿಪ್ಪೋ ಹಕ್ಕಿಯನ್ನು ಅಕ್ರಮವಾಗಿ ಸಾಗುತ್ತಿದ್ದ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ವಾಹನ ಅಡ್ಡ ಕಟ್ಟಿದಾಗ ವಾಹನವನ್ನು ರಸ್ತೆ ಮಧ್ಯದಲ್ಲೇ ಬಿಟ್ಟು ವಾಹನ ಚಾಲಕ ಪರಾರಿಯಾಗಿದ್ದಾನೆ. ಇನ್ನು ಈ ಹಕ್ಕಿಯನ್ನು ಕಳ್ಳಸಂತೆಯಲ್ಲಿ ಮಾರಾಟ ಮಾಡಲು ಕೊಂಡೊಯ್ದಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಘಟನೆ ಕನಕಪುರ ತಾಲೂಕಿನ ರಾಮನಗರ ರಸ್ತೆಯಲ್ಲಿ ನಡೆದಿದ್ದು, ಆಹಾರ ಇಲಾಖೆ ಅಧಿಕಾರಿಗಳು ವಾಹನವನ್ನು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಬಿಟ್ಟಿದೀವಿ ನೋಡಪ್ಪ, ಇಲ್ಲಿ ಇಟ್ಕೊಳ್ಳಿ ಸರ್, ಇದೊಂದು ಫೋಟೋ ನೀವು ಬಿಡಿ ಸರ್, ಅಲ್ಲಿ ಬಿಸಿಲೇ ಇಲ್ಲ ಸರ್. ಇದೇ ಕಾರಣಕ್ಕೆ ಬಡವರಿಗೆ ಅನ್ನ ಭಾಗ್ಯ ಸೇರುತ್ತಿಲ್ಲ, ಅಕ್ರಮವಾಗಿ ಕಳ್ಳ ಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಬಡವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತವಾಗಿ ನೀಡಿರುವ ಅಕ್ಕಿಯನ್ನು ಗಲಾನುಭಾವಿಗಳಿಂದ ಹೊರ ಜಿಲ್ಲೆಗೆ ಸಾಗುತ್ತಿರುವ ದಂಧೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಈ ಯಶಸ್ವಿ ಕಾರ್ಯಾಚರಣೆಯನ್ನು ರಾಜ್ಯಾದ್ಯಂತ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ.